ಮಾರನಾಥ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕರ್ತನಾದ ಯೇಸುಕ್ರಿಸ್ತರ ಹೆಸರಿನಲ್ಲಿ ಈ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವನಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತೇನೆ. ಈ ನೀವೆಲ್ಲರೂ ಈ ಒಂದು ಹೊಸ ವರ್ಷಕ್ಕೆ ಗಾಜಿಟ್ಟಿರುವಂಥ ಸಮಯದಲ್ಲಿ ನಿಮ್ಮಲ್ಲಿ ಅನೇಕ ರೀತಿಯ ಆಲೋಚನೆಗಳು, ನಾನಾ ಥರವಾದಂಥ ಪರಿಸ್ಥಿತಿಗತಿಗಳು ನಿಮ್ಮಲ್ಲಿ ಬಂದಿರಬಹುದು, ಇರಬಹುದು. ಆದರೂ ಒಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ದಿನಗಳು ದೇವರವಾಕ್ಯ ಹೇಳ್ತದೆ, ಮೋಶೆ ಪ್ರಾರ್ಥನೆ ಮಾಡಿದಂಥ ರೀತಿಯಲ್ಲಿ ಅದನ್ನು ನಿಮ್ಮೊಂದು ಹೇಳಬೇಕಾದ್ರೆ 90ನೇ ಕೀರ್ತನೆ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ಭಕ್ತನಾದಂಥ ಮೋಶೆ ಪ್ರಾರ್ಥನೆ ಮಾಡಿದಂಥ ರೀತಿಯಲ್ಲಿ ನೋಡಬೇಕಾದ್ರೆ 12ನೇ 90ನೇ ಅಧ್ಯಾಯದ 12ನೇ ವಚನ ನಮ್ಗೆ ಗೊತ್ತಿರೋ ಪರಿಚಯವಾದಂಥ ಮಾತು ಏನಂದರೆ, ನಮ್ಮ ದಿನಗಳು ಕೊಂಚವೆ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡ್ಕೊಳ್ಳಬೇಕು. ಭಕ್ತನಾದಂಥ ಮೋಶೆ ಪ್ರತ್ಯೇಕವಾಗಿ 90ನೇ ಕೀರ್ತನೆಯಲ್ಲಿ ಅದನ್ನು ತಿಳಿಸುವಾಗ, ದೇವರೇ ನಮ್ಮ ದಿನಗಳು
ಈ ಭೂ ಪ್ರಯಾಣದಲ್ಲಿ ಭೂಲೋಕದಲ್ಲಿ ಕೊಂಚವೇ ಎಂಬುದಾಗಿ ಎಣಿಸಿಕೊಳ್ಳುವ ಕಲಿಸು. 2018 ವರ್ಷ ಹೋಯಿತು, ಈಗ 19 ವರ್ಷ ಕಾಲಿಟ್ಟಿದ್ದೇವೆ. ನಮ್ಮ ದಿನಗಳು ಈ ಲೋಕದಲ್ಲಿ, ನಮ್ಮ ಆಯಸ್ಸು ಈ ಲೋಕದಲ್ಲಿ ಎಷ್ಟು ಸಮಯ ಇರ್ತೇವೆ ನಮ್ಗೆ ಗೊತ್ತಿಲ್ಲ. ಎಷ್ಟು ಸಮಯ ಇರ್ತೇವೆ ಗೊತ್ತಿಲ್ಲ. ದಿನಗಳು ಉರುಳ್ತಾ ಉಂಟು, ವರ್ಷಗಳು ಉರುಳ್ತಾ ಉಂಟು. ಒಂದು ದಿನ ಬರ್ತದೆ, ನಾವು ಈ ಲೋಕವನ್ನು ಬಿಡಲೇಬೇಕು. ನಾವೆಲ್ಲರೂ ಯಾರು ಈ ಲೋಕದ ಶಾಶ್ವತವಾಗಿರುವಂಥವರಲ್ಲ. ದಾಯಲಿ ಮೋಶೆ ದೇವರ ಮುಂದೆ ಬೇಡಿಕೊಳ್ಳುವಾಗ, ದೇವರೇ ನನ್ನ ದಿನಗಳು ಈ ಲೋಕದಲ್ಲಿ ಕೊಂಚವೇ, ಸ್ವಲ್ಪ ಸಮಯ ನಾವಿರ್ತೇವೆ. ಇದನ್ನು ತಿಳ್ಕೊಳ್ಬೇಕಾದ್ರೆ ಮಾತ್ರ ನಮಗೆ ಜ್ಞಾನದ ವೃದ್ಧಿ ಸಿಗ್ತದಂತೆ. ಇದು ನಮ್ಮ ದಿನಗಳು ಇಷ್ಟವಾಗಿ, ಓ ಇಷ್ಟಪ್ಪ ಇದು ಇರ್ತೇನೆ ಎಂಬುದಾಗಲ್ಲ, ಶಾಶ್ವತವಾಗಿ ಇರ್ತೇನೆ ಎಂಬುದಾಗಲ್ಲ. ಪ್ರಿಯರೇ, ದೇವರು ನಮ್ಮನ್ನು ಈ ಲೋಕದಲ್ಲಿ ಎಷ್ಟು ಸಮಯ ಇಡುತ್ತಾನೋ ಅಲ್ಲಿವರೆಗೂ ನಾವು ಆತನಿಗೆ ನಂಬಿಕಸ್ಥನಾಗಿರಬೇಕು. ಅದರಿಂದ ಈ ಹೊಸ ವರ್ಷದಲ್ಲಿ ನಾವು ನಮ್ಮ ಆಲೋಚನೆಗಳು ಕರ್ತನಲ್ಲಿ ಪರಿಪೂರ್ಣ ಐಕ್ಯವಾಗಿ, ದೇವರೇ ಈ ವರ್ಷದಲ್ಲಿ ನಾನೇನು ಸಾಧಿಸಬೇಕು, ಏನು ಮಾಡಬೇಕು, ನನ್ನ ಜೀವಿತದಲ್ಲಿ ನೀನೇ ತಿಳಿಯಪಡಿಸು. ಅದರಿಂದ ಈ ಸಮಯದಲ್ಲಿ ನಾನು ಆರಿಸ್ಕೊಂಡಿರುವಂಥ ದೇವರ ವಾಕ್ಯದ ಒಂದು ಭಾಗ, ಯೋಶುವ 3:5 ಅದನ್ನು ನಿಮ್ಮ ಮುಂದೆ ಓದಲು ಇಷ್ಟಪಡ್ತೇನೆ. ಸತ್ಯವೇದ ನಿಮ್ಮಲ್ಲಿ ಇದ್ದರೆ ತೆರೆದು ನೋಡ್ರಿ, ಭಾಳ ಪ್ರಾಮುಖ್ಯವಾದಂಥ ಮಾತು. ಅಲ್ಲಿ ದೇವರು ವಿಶೇಷವಾದ ರೀತಿಯಲ್ಲಿ ಯೋಶುವನೊಡನೆ ಮಾತಾಡುವಾಗ, ಯೋಶುವನ್ನು ಜನರಿಗೆ ಹೇಳಬೇಕಾದರೂ ಕೂಡ ಅಲ್ಲಿ ಪ್ರತ್ಯೇಕವಾದ ಸಂಗತಿಗಳನ್ನು ಅಲ್ಲಿ ಗಮನಿಸ್ತೇವೆ. ಯೋಶುವ 3:5 ಯೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿ ಉಂಟು. ಏನಂತ ಹೇಳಿದ್ರೆ, ಸೈಂಟಿಫೈ ಯುವರ್ಸೆಲ್ವ್ಸ್ ಫಾರ್ ಟುಮಾರೋ, ದ ಲಾರ್ಡ್ ವಿಲ್ ಡೂ ವಂಡರ್ಸ್ ಎಮಾಂಗ್ ಯು. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ಯಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಈ ಓದಿದಂಥ ವಾಕ್ಯವನ್ನು ನಮ್ಮ ಪ್ರತಿಯೊಬ್ಬರಿಗೆ ಆಶೀರ್ವದಿಸ್ಕೊಡು. ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಿರುವಂಥ ಎಲ್ಲ ನಮ್ಮ ಪ್ರಿಯರಿಗಾಗಿ, ಸಹೋದರ ಸಹೋದರಿಗಾಗಿ ಸ್ತೋತ್ರಪ್ಪ. ಎಲ್ಲ ಪ್ರಿಯ ಮಕ್ಕಳನ್ನು ಕಳೆದ ವರ್ಷವೆಲ್ಲ ಆಶೀರ್ವದಿಸಿದ್ದಿ, ಈ ಹೊಸ ವರ್ಷಕ್ಕೆ ಕಾಲಿಡುವಂತೆ ಮಾಡಿದ್ದಿ. ಈ ದಿವಸ ಕರ್ತನೆ ಈ ಕಾರ್ಯಕ್ರಮವನ್ನು ಕೇಳುವಾಗಲೂ ನಿನ್ನ ಮಕ್ಕಳನ್ನು ಬಲಪಡಿಸು, ದೃಢಪಡಿಸು. ನಿನ್ನ ಅನಿಯೋತ ಸಹವಾಸದಲ್ಲಿ, ನಿನ್ನ ಜ್ಞಾನದಲ್ಲಿ, ನಿನ್ನ ಸಹವಾಸದಲ್ಲಿ ಅವರ ಮುಂದೆ ಸಾಗುವಂತೆ ಅವರನ್ನು ಬಲಪಡಿಸು. ನಿನ್ನ ಮಹಿಮೆಗಾಗಿ ನಡೆಸ್ತಿ, ಇದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೆನ್. ಪ್ರಿಯರೇ, ಈ ಒಂದು ಮಾತು ಪ್ರತ್ಯೇಕವಾಗಿ ಯೋಶುವನು ಈ ಮಾತನ್ನು ಇಸ್ರಾಯೇಲ್ ಜನರಿಗೆ ಹೇಳಬೇಕಾದ್ರೆ, ಇದರ ಹಿನ್ನೆಲೆ ನಾವು ನೋಡಬೇಕೇನಂತ ಹೇಳಿದ್ರೆ, ಇಸ್ರಾಯೇಲ್ ಜನರು ಅವರು ಯೋರ್ದನ್ ಹೊಳೆಯನ್ನು ದಾಟಿ ಅವರು ಮುಂದೆ ಹೋಗಬೇಕಾದ್ರೆ, ಇಲ್ಲಿ ಪ್ರಾಮುಖ್ಯವಾದಂಥ ಸಂಗತಿ, ದೇವರು ಮೋಶೆಯ ಸಂಗಡ ಇದ್ದಂತಹ ದೇವರು, ಈಗ ದೇವರು ಯೋಶುವನಿಗೆ ಜವಾಬ್ದಾರಿ ಕೊಟ್ಟು ಕಾನಾನ್ ದೇಶಕ್ಕೆ ನಡೆಸಬೇಕೆಂಬಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅವರನ್ನು ಸಿದ್ಧಪಡಿಸಿದ್ದಾನೆ. ಅಲ್ಲಿ ಯೋಶುವನ ಪುಸ್ತಕ ಭಾಳ ಒಂದು ವಿಶೇಷವಾದಂಥ ಒಂದು ಆತ್ಮಿಕ ಒಂದು ಬಲ ಸಾಮರ್ಥ್ಯ ಮತ್ತು ಹೆಚ್ಚಿನ ರೀತಿಯಲ್ಲಿ ಜಯದ ಒಂದು ಸಂಗತಿಗಳು, ಹೇಗೆ ಕಾನಾನ್ ದೇಶವನ್ನು ಅವರು ಆಕ್ರಮಿಸಿಕೊಂಡರು ಎಲ್ಲ ಸಂಗತಿಗಳನ್ನು ಯೋಶುವನ ಪುಸ್ತಕದಲ್ಲಿ ನಾವು ಅದನ್ನು ನೋಡ್ತೇವೆ. ಪ್ರಾಮುಖ್ಯವಾಗಿ ನಾವು ಈ ಮಾತುಗಳನ್ನು ನಾವು ಓದುವಾಗ, ಧ್ಯಾನಿಸುವಾಗ, ಇಲ್ಲಿ ಪ್ರಾಮುಖ್ಯವಾಗಿ ದೇವರು ಯೋಶುವನ್ನು ಹೇಳಬೇಕಾದ್ರೆ, ಅವರು ಮುಂದೆ ಯೋರ್ದನ್ ಹೊಳೆಯನ್ನು ದಾಟಿ ಕಾನಾನ್ ದೇಶವನ್ನು ಆಕ್ರಮಿಸಿಕೊಳ್ಳಬೇಕಾದ್ರೆ, ಪ್ರಾಮುಖ್ಯವಾಗಿ ದೇವರು ಯೋಶುವನ ಮೂಲಕವಾಗಿ ತನ್ನ ಜನರಿಗೆ, ಇಸ್ರಾಯೇಲ್ ಜನರಿಗೆ ಹೇಳಬೇಕಾದಂಥ ಮಾತುಗಳನ್ನು ಸ್ಪಷ್ಟವಾದ ರೀತಿಯಲ್ಲಿ ಅವರಿಗೆ ಎಚ್ಚರಿಸಿ ಅವರಿಗೆ ತಿಳಿಸ್ತಾ ಬಂದಿದ್ದಾನೆ. ಮೊದಲನೇದಾಗಿ ಅಲ್ಲಿ ಹೇಳ್ತಿರುವ ಸಂಗತಿ ಏನಂತ ಹೇಳಿದ್ರೆ, ಇರುವಂಥ ಸಂಗತಿ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ. ದೇವರು ಯೋಶುವನ ಮೂಲಕವಾಗಿ ತಿಳಿಸ್ತಿರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ದೇವರು ಯಾರಾಗಿದ್ದಾನೆ, ನಮ್ಮ ಮಧ್ಯಿರುವಂಥ ದೇವರು ಆತನೇನಂತ ಹೇಳಿದ್ರೆ, ಪರಿಶುದ್ಧನಾದಂಥ ದೇವರು. ಪರಿಶುದ್ಧತೆಯ ಮನವರಿಕೆ ಯಾರಿಗೆ, ಜನರಿಗೆ ಉಂಟಾಗಬೇಕು.
ಇಲ್ಲಿ ದೇವರು ಮೋಶೆಯ ಮೂಲಕವಾಗಿ ತಂದಂಥ ಆಲೋಚನೆ ಸಂಗತಿಗಳೇನಂತ ಹೇಳಿದ್ರೆ ಅದರ ನಾನಾ ರೀತಿಯಲ್ಲಿ ನಾವು ನೋಡ್ತೇವೆ. ಐಗುಪ್ತದಿಂದ ಬಂದಂಥ ಎಲ್ಲ ಜನರು ಏನಂತ ಹೇಳಿದ್ರೆ ಕಾಲೇಬನು ಮತ್ತು ಯೌಶವನ್ನು ಬಿಟ್ಟರೆ ಎಲ್ಲರೂ ಅಡವಿಯಲ್ಲಿ ಏನಂದರೆ ಅರಣ್ಯದಲ್ಲಿ ಸತ್ತು ಹೋದರು. ಇಬ್ಬರು ಮಾತ್ರ ಕಾನಾನ್ ದೇಶಕ್ಕೆ ಹೋದಂಥ ವ್ಯಕ್ತಿಗಳು ನೋಡಿದಂಥವರು ಎಂಬುದಾಗಿ ಅಂದರೆ 20 ವರ್ಷ ಕೇಳಿದಂತೆ ಜನರು ಮಾತ್ರ ಅವರ ಮಕ್ಕಳು ಮಾತ್ರ ಕಾನಾನ್ ದೇಶಕ್ಕೆ ಪ್ರವೇಶವಾಯಿತು. ಯಾಕೆ ಐಗುಪ್ತ ದೇಶದಲ್ಲಿದ್ದಂಥ ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅರಣ್ಯದಲ್ಲಿ ದೇವರನ್ನು ರೇಗಿಸಿದರು, ಪರೀಕ್ಷೆ ಮಾಡಿದ್ರು, ದೇವರನ್ನು ರೇಗಿಸಿದರು, ದೇವರ ಕಾರ್ಯಗಳನ್ನು ನಂಬಲಿಲ್ಲ. ಪರಿಶುದ್ಧನಾದಂಥ ದೇವರ ಮುಂದೆ ನಡ್ಕೊಳ್ಳಬೇಕಾದ ರೀತಿಯಲ್ಲಿ ವ್ಯತ್ಯಾಸವಾದ್ದರಿಂದ ದೇವರವರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಾಯಿತು. ಆದರೆ ದೇವರು ಇನ್ನೆಚ್ಚಿನ ರೀತಿಯಲ್ಲಿ ತಾನು ನೀತಿ ಸ್ವರೂಪವನ್ನು ಪರಿಶುದ್ಧನು ಎಂಬುದಾಗಿ ವಿಶೇಷವಾದ ರೀತಿಯಲ್ಲಿ ತನ್ನ ಜನರ ಮಧ್ಯದಲ್ಲಿ ತಾನು ತೋರಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. ಪ್ರಾಮುಖ್ಯವಾಗಿ ಇಲ್ಲಿ ಯೌಶವನ ಮೂಲಕವಾಗಿ ದೇವರು ತನ್ನ ಜನರಿಗೆ ಇಸ್ರಾಯೇಲ್ ಜನರಿಗೆ ಹೇಳುವಂಥ ಸಂಗತಿ ಏನಂತ ಹೇಳಿದ್ರೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ ಈಗ, ಯಾಕೆಂದರೆ ನಾಳೆ ಯಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳು ನಡೆಸಬೇಕಾದ್ರೆ ಅಂದರೆ ದೇವರ ಆಶ್ಚರ್ಯವಾದ ಕಾರ್ಯಗಳು ಅದ್ಭುತಗಳು ದೇವರು ನಿಮ್ಮ ಜೊತೆಯಲ್ಲಿದ್ದು ಮಾಡಬೇಕಾದ ಕಾರ್ಯ ಜಯದ ಸಂಗತಿಗಳು ಏನಂತ ಹೇಳಿದ್ರೆ ಎಲ್ಲವೂ ಏನಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನೀವು ದೇವರ ಮುಂದೆ ನಿಮ್ಮ ಸಿದ್ಧಪಡಿಸಿಕೊಂಡು ಶುದ್ಧಪಡಿಸಿಕೊಳ್ಳುತ್ತೀರೋ ಆ ರೀತಿಯಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ ಈ ಮಾತುಗಳನ್ನು ಈ ವಾಕ್ಯಗಳನ್ನು ಧ್ಯಾನಿಸುವಾಗ ಪ್ರಿಯರೇ ನಮ್ಮ ಮುಂದಿನ ದಿನಗಳು ಈ ವರ್ಷ ನಮ್ಮ ಜೀವಿತದಲ್ಲಿ ಮುಂದೆ ಏನು ಉಂಟು ನಮ್ಗೆ ಗೊತ್ತಿಲ್ಲ. ದೇವರು ಆದಿಯಲ್ಲಿಯೇ ಅಂತ್ಯವನ್ನು ಕಂಡಿದ್ದಾನೆ ಎಂಬುದಾಗಿ ನೋಡ್ತೇವೆ. ನಾನೇ ಆದಿಯು ಅಂತ್ಯ ಎಂಬುದಾಗಿ ದೇವರು ತನ್ನನ್ನು ಪ್ರಕಟಿಸಿಕೊಂಡಿರುವಾಗ ದೇವರು ನಮ್ಮ ಮಧ್ಯೆ ಇರಬೇಕಾದರೆ ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ವಾಸಿಸಬೇಕಾದರೆ ನಮ್ಮ ಜೀವಿತದಲ್ಲಿ ದೇವರು ಕಂಡುಕೊಳ್ಳುವ ಸಂಗತಿ ನೋಡುವಂಥ ಸಂಗತಿ ಏನಂದರೆ ನಾವು ದೇವರ ಮುಂದೆ ಎಲ್ಲ ಸಮಯದಲ್ಲಿ ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೋ ಇಲ್ಲವೋ ಎನ್ನುವಂಥದ್ದು. ದೇವರು ತನ್ನ ಕಾರ್ಯವನ್ನು ತನ್ನ ಆತ್ಮನ ಕಾರ್ಯವನ್ನು ನಮ್ಮದಲ್ಲಿ ಸಾಧಿಸಬೇಕಾದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದರೆ ದೇವರು ನಮ್ಮನ್ನು ತನ್ನ ಕೈನಲ್ಲಿ ಶುದ್ಧ ಪಾತ್ರೆಯನ್ನಾಗಿ ಉಪಯೋಗಿಸಬೇಕಾದರೆ ದೇವರ ಚಿತ್ತ ದೇವರ ಉದ್ದೇಶ ನನ್ನಲ್ಲಿ ನೆರವೇರಬೇಕಾದರೆ ನಾನು ಈ ಲೋಕದಲ್ಲಿ ಮುಂದಿನ ದಿನಗಳಲ್ಲಿ ಜಯದ ಜೀವಿತ ಜೀವಿಸಬೇಕಾದರೆ ಷರತ್ತು ಉಂಟು. ಅಂದರೆ ದೇವ್ರ ಕಂಡೀಷನ್ಸ್ ಆಗ್ತಿದ್ದಾನೆ ಅಂದರೆ ನನ್ನ ಜೀವಿತದ ಒಂದು ಶೈಲಿ ಎಲ್ಲ ಸಮಯದಲ್ಲಿ ಎಲ್ಲ ಕಾಲದಲ್ಲಿ ನಾನು ಹೇಗೆ ನಡ್ಕೊಳ್ತೇನೆ ಅದರಲ್ಲಿ ಯಾವಾಗಲೂ ಏನಂತ ಹೇಳಿದ್ರೆ ಪರಿಶುದ್ಧತೆ ತುಂಬಿರಬೇಕು ಎಂಬುದಾಗಿ ನಾವು ದೇವರನ್ನು ಆರಾಧಿಸುವಂಥ ಸಮಯದಲ್ಲಿ ದೇವರನ್ನು ಪ್ರಾರ್ಥಿಸುವಂಥ ಸಮಯದಲ್ಲಿ ಆತನಿಗಾಗಿ ಜೀವಿಸುವಂಥ ಸಮಯದಲ್ಲಿ ಆತನ ಸೇವೆಯನ್ನು ಮಾಡಬೇಕಾದ ಸಮಯದಲ್ಲಿ ದೇವರನ್ನು ಎಲ್ಲ ಸಮಯದಲ್ಲಿ ಕೊಂಡಾಡಿ ತೃಪ್ತಿಪಡಿಸಬೇಕಾದ್ರೆ ಆತ ಚಿತ್ತವನ್ನು ಮಾಡಬೇಕಾದರೆ ಯಾವಾಗಲೂ ಎಲ್ಲ ಸಮಯದಲ್ಲಿ ದೇವರು ಕಂಡುಕೊಳ್ಳುವಂಥ ಒಂದೇ ಒಂದು ಸಂಗತಿ ನನ್ನಲ್ಲಿ ಆ ಪರಿಶುದ್ಧತೆ ಇರಬೇಕು. ಅಂದರೆ ಪಾಪದ ಸಂಗತಿ ಪಾಪದ ಒಂದು ಸ್ಥಿತಿ ನನ್ನನ್ನು ಆಡ್ಕೊಡೋದು ಎಂಬುದಾಗಿ ಅಷ್ಟರ ಮಟ್ಟಿಗೆ ನಾನು ದೇವರಿಗೆ ಪ್ರತ್ಯೇಕಿಸಲ್ಪಟ್ಟಂಥ ಒಂದು ವ್ಯಕ್ತಿ. ಸೈಂಟಿಫೈ ಸರ್ ಒಂದು ಸಪ್ರೇಟ್ ಬಿ ಸಪ್ರೇಟ್ ಅಂದರೆ ದೇವರಿಗೆ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಂಡ ಸಂಗತಿ ಲೋಕದಿಂದ ನಾನು ಸಂಪೂರ್ಣವಾಗಿ ಪ್ರತ್ಯೇಕವಾದ ವ್ಯಕ್ತಿಯಾಗಿರಬೇಕು ಎನ್ನುವಂಥದ್ದು. ನಾವು ಪ್ರಾಮುಖ್ಯವಾಗಿ ವಾಕ್ಯಗಳನ್ನು ಧ್ಯಾನಿಸುವಂಥ ಸಮಯದಲ್ಲಿ ಒಂದು ಮಾತು ನನಗೆ ಜ್ಞಾಪಕ ಬರ್ತದೆ ಏನಂತ ಹೇಳಿದ್ರೆ 2 ಕೊರಿಂಥ ಪತ್ರಿಕೆ ನಾವು 6ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು 14ನೇ ವಚನದಲ್ಲಿ ನಾವು ನೋಡ್ತೇವೆ. 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ಒಂದು ಮಾತು ಈಗ ವಿಶೇಷವಾಗಿ ಏನಂತ ಹೇಳಿದ್ರೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಅದರ ಗೊತ್ತಿರುವಂಥ ವಾಕ್ಯ ಏನಂತ ಹೇಳಿದ್ರೆ ಅಲ್ಲಿ ಪ್ರಾಮುಖ್ಯವಾಗಿ ಅದನ್ನು ಆಲೋಚಿಸಬೇಕಾದರೆ ಅಲ್ಲಿ ಒಂದು ಮಾತು ಈಗ ಉಂಟು. ನೀವು ಕ್ರಿಸ್ತ ನಂಬಿಕೆ ಇಲ್ಲದರೊಂದಿಗೆ ಸೇರಿ ಹಿಜ್ಜೋಡರಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು ಬೆಳಕಿಗೂ ಕತ್ತಲೆಗೂ ಐಕ್ಯವೇನು ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು ನಂಬುವವನಿಗೂ ನಮ್ಮದೇ ಇರುವವನಿಗೂ ಪಾಲುಗಾರಿಕೆಯೇನು. ಇಲ್ಲಿ ಪ್ರಾಮುಖ್ಯವಾಗಿ ಆತ ಹೇಳಿದ ನಂತರ ಮುಂದೆ 14ನೇ ವಚನದಲ್ಲಿ ಹೇಳ್ತಿದ್ದಾನೆ ಏನಂತ ಹೇಳಿದ್ರೆ ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ನಾನು ಅವರಿಗೆ ದೇವರಾಗಿರುವೆನು
ಅವರು ನನಗೆ ಪ್ರಜೆ ಆಗಿರುವರು. ಇಲ್ಲಿ ದೇವರು ತರುತ್ತಿರುವಂಥ ಒಂದು ಆಲೋಚನೆ ಏನಂತ ಹೇಳಿದ್ರೆ, ಎಲ್ಲ ಈ ಲೋಕದ ಸಂಗತಿಗಳಿಂದ, ಅಂದರೆ ಪಾಪದ ಸಂಗತಿಗಳಿಂದ ನೀವು ಪ್ರತ್ಯೇಕವಾಗಿರಬೇಕು. 7ನೇ ಅಧ್ಯಾಯ 1ನೇ ವಚನ ಹೀಗೆ ಉಂಟು, ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ. 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನ ಹೀಗೆ ಉಂಟು, ಪ್ರಿಯರೇ ಈ ವಾಗ್ದಾನಗಳು ನಿಮಗಿರುವುದರಿಂದ ನಿಮ್ಮನ್ನು ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಇಲ್ಲಿ ಪರಿಶುದ್ಧತೆಯ ಒಂದು ಮನವರಿಕೆ, ಪ್ರಜ್ಞೆ ದೇವರು ತಿಳಿಯಪಡಿಸ್ತಿರುವಂಥ ಸಂಗತಿ ಏನೆಂದರೆ, ನಾವು 1 ಪೇತ್ರಪತ್ರಿಕೆಯಲ್ಲೂ ಸಹ ಅದನ್ನೇ ನೋಡ್ತೇವೆ. 1 ಪೇತ್ರಪತ್ರಿಕೆ ನಾವಲ್ಲಿ 1ನೇ ಅಧ್ಯಾಯದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮಾತು 15ನೇ ವಚನ, 1 ಪೇತ್ರ 1:15, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. 16ನೇ ವಚನ ಭಾಳ ಪ್ರಾಮುಖ್ಯವಾದದ್ದು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದೆಯಲ್ಲ. ದೇವರು ಆದಿಯಿಂದ ತನ್ನನ್ನು ಪ್ರಕಟಿಸ್ಕೊಳ್ಳುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ನಾನು ಪರಿಶುದ್ಧನಾಗಿದ್ದೇನೆ. ನಾವು ದೇವರ ಸಮ್ಮುಖದಲ್ಲಿ ಬರಬೇಕಾದರೆ ನಮ್ಮಲ್ಲಿರಬೇಕಾದಂಥ ಒಂದು ಪ್ರಜ್ಞೆ, ಇಂಥ ಪರಿಶುದ್ಧನಾದಂಥ ದೇವರ ಸನ್ನಿಧಾನದಲ್ಲಿ ನಾನು ಹೇಗೆ ಕಾಣಿಸಿಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಪ್ರಾಮುಖ್ಯವಾಗಿ ದೇವರು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ತನ್ನ ಮಗನಾದ ಯೇಸುಕ್ರಿಸ್ತನ ಮೂಲಕ ಆ ಶಿಲುಬೆಯಲ್ಲಿ ಮಾಡಿದಂಥ ಒಂದು ಶ್ರೇಷ್ಠವಾದ ಕಾರ್ಯ ಏನಂತ ಹೇಳಿದ್ರೆ, ಆತನ ರಕ್ತ ಆ ಶಿಲುಬೆಯಲ್ಲಿ ನಮಗೋಸ್ಕರ ಸುರಿಸಲ್ಪಟ್ಟಂಥದ್ದು ನಮ್ಮ ಸಮಸ್ತ ಎಲ್ಲ ಪಾಪಗಳನ್ನು ನಿವಾರಿಸಿ ನಮ್ಮ ಶುದ್ಧಿ ಮಾಡಿ ದೇವರ ಸಮ್ಮುಖದಲ್ಲಿ ನಾವು ನಿರ್ದೋಷಿಗಳಾಗಿ ಪರಿಶುದ್ಧರಾಗಿ ಕಾಣಿಸಿಕೊಳ್ಳುವಂತೆ ಮಾಡುವಂಥದ್ದು ಯೇಸುವಿನ ರಕ್ತ, ಬೇರೆ ಯಾವುದಲ್ಲ. ನಾನು ದೇವರ ಮುಂದೆ ನಾನು ಪರಿಶುದ್ಧನಾಗಿದ್ದೇನೆ ಅಂತ ಹೇಳಬೇಕಾದರೆ ನನ್ನ ಯಾವುದೇ ಯೋಗ್ಯತೆ ನನ್ನ ಅರ್ಹತೆ ಅಲ್ಲವೇ ಅಲ್ಲ. ದೇವರು ಮಾಡಿರುವಂಥ ಒಂದು ಕಾರ್ಯದಲ್ಲಿ ಆತನ ಶಿಲುಬೆಯ ಒಂದು ಕಾರ್ಯ ಏನು ತೋರಿಸ್ತಾ ಇದೆ ಅಂತ ಹೇಳುವಾಗ, ದೇವರು ನಮ್ಮನ್ನು ಪ್ರೀತಿಸಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಏನು ಮಾಡಿದ್ದಾನಂತೆ, ಶುದ್ಧರನ್ನಾಗಿ ಮಾಡಿದ್ದಾನೆ. ಆತನ ರಕ್ತ ನಮ್ಮನ್ನು ಶುದ್ಧರನ್ನಾಗಿ ಮಾಡಿತ್ತು. ಅದು ಯೇಸು ಕ್ರಿಸ್ತನ ರಕ್ತಕ್ಕಷ್ಟು ಶಕ್ತಿ ಉಂಟೋ, ಬಲ ಉಂಟೋ? ಹೌದು ಪ್ರಿಯರೇ, ನಿಮ್ಮ ಪಾಪಗಳು ಕಡುಕೆಂಪು ಆಗಿರಬಹುದು, ಭಯಂಕರವಾಗಿರಬಹುದು, ಆದರೆ ಯೇಸುವಿನ ರಕ್ತ ಎಲ್ಲವನ್ನು ಶುದ್ಧಿ ಮಾಡಿ ನಿರ್ಮಲ ಮಾಡಿ ದೇವರ ಮುಂದೆ ನಿಮ್ಮನ್ನು ಯೋಗ್ಯರನ್ನಾಗಿ ನಿಲ್ಲಿಸುವುದಕ್ಕೆ, ನೀವು ಪಾಪನೇ ಮಾಡಲಿಲ್ವೇನೋ ಆ ರೀತಿಯಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಅಷ್ಟಮಟ್ಟಿಗೆ ಶುದ್ಧೀಕರಿಸಿ ದೇವರ ಮುಂದೆ ನಿಲ್ಲಿಸುವಾತನಾಗಿದ್ದಾನೆ. ಪ್ರಿಯರೇ, ಎಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯ ದೇವರು ನಮ್ಮ ಜೀವಿತದಲ್ಲಿ ತನ್ನ ಪರಿಶುದ್ಧತೆಯಲ್ಲಿ ಐಕ್ಯವಾಗುವಂಥ ಒಂದು ಆ ಒಂದು ಸ್ಥಿತಿಗೆ ದೇವರು ನಮ್ಮ ನಡೆಸಿದ್ದಾನೆ. ನನ್ನ ಕಾರ್ಯದಿಂದ ಅಲ್ಲ, ನನ್ನ ಒಂದು ಯೋಗ್ಯತೆಯಿಂದ ಅಲ್ಲ, ನಾನು ದೇವರ ಬಳಿಗೆ ಆತನ ಪ್ರಸನ್ನತೆ ಬರುವಂಥ ಒಂದು ಸಂಗತಿ ಯೇಸು ಕ್ರಿಸ್ತನ ಮೂಲಕ ಮಾತ್ರ, ಬೇರೆ ಯಾವ ಸಂಗತಿ ಅಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ನಾವು ಪಾಪಕ್ಕಾಗಿ ಎಲ್ಲವನ್ನು ಆ ಶಿಲುಬೆಯಲ್ಲಿ ತೀರಿಸಿ ಬಿಡುಗಡೆ ಕೊಟ್ಟಿರುವಾಗ ಯೇಸು ಕ್ರಿಸ್ತನ ಯೋಗ್ಯತೆ ಮೂಲಕ ಆತನ ಸನ್ನಿಧಾನ ಯೇಸು ದೇವರ ಸನ್ನಿಧಾನದಲ್ಲಿ ಬಂದು ದೇವರನ್ನು ಅಪ್ಪಾ ತಂದೆಯೇ ಎಂಬುದಾಗಿ ಕರೆಯುವಂಥ ಒಂದು ಅವಕಾಶ ದೇವರ ಪಾಲಿಗೆ ಕೊಟ್ಟಿದ್ದಾನೆ. ಅದರಿಂದ ಪ್ರಿಯರೇ, ದೇವರು ಯೌಶ್ಯರ ಮೂಲಕವಾಗಿ ತನ್ನ ಜನರ ಇಸ್ರಾಯೇಲರಿಗೆ ಹೇಳಬೇಕಾದರೆ, ಇವತ್ತು ನೀವು ನಿಮ್ಮನ್ನು ಏನು ಮಾಡಿರಿ, ಶುದ್ಧ ಮಾಡಿಕೊಳ್ಳ್ರಿ. ನಾಳೆ ಏನಂತ ಮುಂದೆ ನೋಡಿ, ಇನ್ನೊಂದು ವಾಕ್ಯ ಏನಂತ ಹೇಳಿ, ಮುಂದಿನ ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸ್ತಾನೆ. ಅಂದರೆ ದೇವರು ನಮ್ಮನ್ನು ಬಹುವಿಶೇಷವಾಗಿ ತನ್ನ ಚಿತ್ತ ತನ್ನ ಉದ್ದೇಶ, ದೇವರಲ್ಲಿ ಅನೇಕ ಸಂಕಲ್ಪ ಉಂಟು, ನಮ್ಮನ್ನು ಬಹುವಿಶೇಷವಾದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ವರ್ಷದಲ್ಲಿ ತನ್ನ ಮಹಿಮೆಗಾಗಿ ಕಾರ್ಯ ನಡೆಸಬೇಕೆಂಬುದಾಗಿ ಆತನು ಯೋಚಿಸಿರಬೇಕಾದರೆ ನನ್ನ ಪರಿಸ್ಥಿತಿ ಭಾಳ ಪ್ರಾಮುಖ್ಯ, ನಾನು ಹೇಗಿದ್ದೇನೆ ದೇವರ ಮುಂದೆ,
ದೇವರು ಹುಡುಕ್ತಿದ್ದಾನೆ ಪ್ರಿಯರೇ. ಈ ದಿನಗಳಲ್ಲಿ ದೇವರಿಗೆ ಬೇಕಾದಂಥ ವ್ಯಕ್ತಿ ಯಾರು? ದೇವರು ಅದರ ದೃಷ್ಟಿ ಇಡೀ ಲೋಕದ ಮೇಲೆ ಉಂಟು. ಆತ ನೋಡ್ತಿದ್ದಾನೆ ನನಗೆ ಒಪ್ಪುವಂಥ ಮನುಷ್ಯನು. ಇಲ್ಲಿ ದಾವಿದನ ಬಗ್ಗೆ ಒಂದು ಮಾತು ಬರೆಯಲ್ಪಟ್ಟಿದೆ. ಅಪೋಸ್ತಲ ಕೃತ್ಯದಲ್ಲಿ ಒಂದು ಮಾತು ಹೀಗೆ ಉಂಟು, ಅದನ್ನು ಓದುವಾಗ ನಮಗೆ ಅರ್ಥವಾಗ್ತದೆ ದೇವರ ಯೋಜನೆ, ದೇವರ ಕಾರ್ಯಗಳು ಹೇಗೆ ಉಂಟು ಎಂಬುದನ್ನು. ನಾನು ಅದನ್ನು ಓದಬೇಕಾದರೆ ಪ್ರಾಮುಖ್ಯವಾಗಿ ಅಪೋಸ್ತಲ ಕೃತ್ಯ 12 ಒಂದು ಮಾತು, ಅಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. 13 ಅಪೋಸ್ತಲ ಕೃತ್ಯ 13:22 ವಂಶದಲ್ಲಿ ಇರ್ತಕ್ಕಂಥ ಮಾತು, ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಎಂಥ ಒಂದು ವಿಶೇಷವಾದಂಥ ಮಾತು, ಇಷಯನ ಮಗನಾದಂಥ ದಾವಿದನು ನನಗೆ ಸಿಕ್ಕಿದ, ನನಗೆ ಒಪ್ಪುವಂಥ ಮನುಷ್ಯ, ನನ್ನ ಇಷ್ಟಾರ್ಥವನ್ನು ನೆರವೇರಿಸುವ ಆತನಾಗಿದ್ದಾನೆ. ದೇವರು ಯಾಕೆ ಈ ದಿನಗಳಲ್ಲಿ ಪರಿಶುದ್ಧವಾದ ವ್ಯಕ್ತಿ, ನಿರ್ಮಲವಾದ ವ್ಯಕ್ತಿ, ದೋಷಗಳಾದಂಥ ವ್ಯಕ್ತಿಯನ್ನು ಹುಡುಕ್ತಿದ್ದಾನೆ ಅಂತ ಹೇಳಿದ್ರೆ, ತನ್ನ ಇಷ್ಟಾರ್ಥವನ್ನು ನೆರವೇರಿಸುವಂಥವನ್ನು ನನಗೆ ಬೇಕಾಗಿದ್ದಾನೆ. ಈ ವರ್ಷದಲ್ಲಿ ದೇವರ ದೃಷ್ಟಿ ನನ್ನನ್ನು, ನಿಮ್ಮನ್ನು ತನ್ನ ಮಹಿಮೆಗಾಗಿ, ತನ್ನ ಸೇವೆಯಲ್ಲಿ, ತನ್ನ ಘನತೆಗಾಗಿ, ದೇವರ ಯೋಜನೆ ನೆರವೇರಿಸುವುದಕ್ಕೋಸ್ಕರ ಹುಡುಕುವಾಗ ಅದಕ್ಕೆ ನಾವು ಸಿದ್ಧರಾಗಿದ್ದೇವು. ನಮ್ಮ ಒಂದು ಸ್ಥಿತಿ ಈ ಸಮಯದಲ್ಲಿ ದೇವರ ಬೆಳಕಿನಲ್ಲಿ ನಾನು ಹೇಗಿದ್ದೇನೆ, ಹೇಗೆ ನನ್ನ ಜೀವಿತವನ್ನು, ಹೃದಯ ಸ್ಥಿತಿ ಉಂಟು ಹೇಗೆ, ನಾನು ನನ್ನ ಆಲೋಚನೆಗಳು ಹೇಗೆ ಉಂಟು, ದೇವರಿಗೆ ಸಮರ್ಪಕವಾದಂಥ ಜೀವಿತ ನನ್ನದಾಗಿದೆಯೋ. ದೇವರು ಯೆಹೋಶುವನ ಮೂಲಕವಾಗಿ ಹೇಳಬೇಕಾದರೆ ಅಲ್ಲಿ ಪ್ರಾಮುಖ್ಯವಾಗಿ ನಿಮ್ಮ ಶುದ್ಧ ಮಾಡಿಕೊಳ್ಳ್ರಿ, ನಾಳೆ ಯೆಹೋ ನಿಮ್ಮ ಮಧ್ಯೆ ಅದ್ಭುತ ಕಾರ್ಯಗಳು ಮಾಡಿಸ್ತಾನೆ. ನಮ್ಮ ಮುಂದೆ ನೋಡುವ ಎಲ್ಲ ಸಂಗತಿ ನೋಡಬೇಕಾದ್ರೆ ದೇವರು ಒಂದ ನಂತರ ಒಂದು ವಿಶೇಷವಾದಂಥ ಜಯವನ್ನು ಮಾತ್ರವೇ ಅಲ್ಲ, ದೇವರು ಅವರಿಗೆ ಇಡೀ ಕಾನಾನ್ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ರೀತಿಯಲ್ಲಿ ಯೌಶವನ್ನು ನಾಯಕತ್ವದ ಮೂಲಕವಾಗಿ ತಂದನು ಎಂಬುದಾಗಿ ನೋಡ್ತೇವೆ. ಆದರೆ ಇನ್ನೊಂದು ಸಂಗತಿ, ಆಗಿ ಪಟ್ಟಣದ ಆದ ಸಂಗತಿ ಏನೆಂದರೆ, ಅಲ್ಲಿ ಪ್ರಾಮುಖ್ಯವಾಗಿ ಆದಂಥ ಒಂದು ದೇವರ ವಾಕ್ಯ ತಿಳಿಸಿದ ಸಂಗತಿ ನೋಡಬೇಕಾದ್ರೆ, ಅಲ್ಲಿ ಪ್ರಾಮುಖ್ಯವಾಗಿ ಅವು ದೇವರು ಅವರಿಗೆ ಕೊಟ್ಟಂಥ ಆಲೋಚನೆ ಕಾರ್ಯಗಳ ಉದ್ದೇಶಗಳನ್ನು ಅವರು ಮಾಡದೆ ಹೋದರಿಂದ ಭಯಂಕರವಾದಂಥ ಸೋಲನ್ನು ಅವರು ಅನುಭವಿಸಬೇಕಾಯಿತು ಆಯಿ ಪಟ್ಟಣದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಅದನ್ನು ವಿಶೇಷವಾಗಿ ಯೆಹೋಶುವನ ಮೂಲಕವಾಗಿ ಹೇಳಿದಂಥ ಒಂದು ಸಂಗತಿ ಅಂತ ಹೇಳಿದ್ರೆ, ನೀವು ಅದನ್ನು ಪ್ರತ್ಯೇಕವಾಗಿ ನೀವು 6 ಅದನ್ನೆಲ್ಲ ನಾವು ನೋಡುವುದಾದರೆ ನಮಗೆ ಅರ್ಥವಾಗ್ತದೆ ದೇವರು ಎಷ್ಟು ಮಟ್ಟಿಗೆ ಕಾರ್ಯಗಳನ್ನು ಅಲ್ಲಿ ಅವರಿಗೆ ತಿಳಿಯಪಡಿಸಿ ನಡೆಸ್ತಾ ಬಂದನು ಎಂಬುದಾಗಿ ನೋಡಬೇಕಾದ್ರೆ, ಆ ಯೆರಿಕೋ ಊರನ್ನು ಅವರು ಸ್ವಾಧೀನಪಡಿಸಿಕೊಳ್ಳಬೇಕಾದರೆ ದೇವರಿಗೆ ಮೀಸಲಾದಂಥ ಸಂಗತಿಯನ್ನು ಯಾರು ಮುಟ್ಕೋಡ್ದು? ದೇವರು ಹೇಳಿದ್ದು ಎಲ್ಲ ಯೆಹೋವನಿಗದು ಮೀಸಲಾಗಿದ್ದಂಥದ್ದು. ಆದರೆ ಆಖಾನನು ಮಾಡಿದಂಥ ಪಾಪದ ದೆಸೆಯಿಂದ ಇಡೀ ಸೋತು ಹೋದರು, ದೇವರು ತನ್ನನ್ನು ಪ್ರತ್ಯೇಕಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ದೇವರ ಅದ್ಭುತಗಳು, ದೇವರ ಆಲೋಚನೆ ಕಾರ್ಯಗಳನ್ನು ನಾವು ನೋಡಬೇಕಾದರೆ ಪಾಪದ ಯಾವುದೇ ಸಂಗತಿಗಳು ಅಂಶ ನಮ್ಮ ಇರ್ಕೂಡ್ದು. ಅವಿಧೇಯತೆ, ಅಪನಂಬಿಕೆ, ಪಾಪದ ಸ್ಥಿತಿ ಯಾವುದು ಇರ್ಕೂಡ್ದು. ನಾವು ದೇವರ ಮುಂದೆ ಯಥಾರ್ಥವಾಗಿ ಒಪ್ಪಿಕೊಂಡು ಕ್ಷಮಿಸಿ ಬಿಡುಗಡೆ ಹೊಂದಿ ನಾವು ಕರ್ತನಲ್ಲಿ ಶುದ್ಧರಾಗುವಾಗ ದೇವರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ನಡೆಸುವ ಆತನಾಗಿದ್ದ. ಆದ್ದರಿಂದ ಈ ಒಂದು ವರ್ಷದ ಪ್ರಾರಂಭದಲ್ಲಿ ನಮ್ಮಲ್ಲಿ ಇರಬೇಕಾದ ಸಂಗತಿ, ದೇವರೇ ನನ್ನನ್ನು ಶುದ್ಧೀಕರಿಸು, ನಿನ್ನಕ್ಕೆ ಸಮರ್ಪಿಸಿಕೊಳ್ತೇನೆ, ಯಾವ ಪಾಪವನ್ನು ಆಳದಂತೆ ಕರ್ತನೇ ನಿನ್ನ ಕೈನಲ್ಲಿ ಶುದ್ಧ ಪಾತ್ರೆಯಾಗಿ ನಾನು ಇಂದು ಉಪಯೋಗಿಸಲ್ಪಡುವಂತೆ ನಾನು ನಡೆಸಪ್ಪ. ಪ್ರತಿ ದಿವಸ ಕರ್ತನ ಸಮ್ಮುಖ ಬರುವಾಗ ದಾವಿದನ್ನು ಪ್ರಾರ್ಥಿಸಿದಾಗ 139 ಕೀರ್ತನೆ 23:24-25 ನೋಡುವಾಗ, ದೇವ ನಾನು ಹೃದಯ ಪರೀಕ್ಷಿಸಿ ಪರಿಶೋಧಿಸಿಕೊಳ್ಳೋದಕ್ಕೋ ನನ್ನ ಆಲೋಚನೆ ಗೊತ್ತು ಮಾಡು, ನಾನು ಕೇಳಿದ ಮಾರ್ಗದಲ್ಲಿ ಇದ್ದೇ ನೋಡಿ ನಾನು ಸನಾತನ ಮಾರ್ಗ ನಡೆಸು. ದೇವರ ಮುಂದೆ ತಗ್ಗಿಸಿಕೊಂಡು ಸಮರ್ಪಿಸಿಕೊಳ್ಳುವಾಗ ದೇವರು ನಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆದ್ದರಿಂದ ಈ ವರ್ಷದ ದೇವರು ಜಯದ ಜೀವಿತದಲ್ಲಿ ಮಾತ್ರವಲ್ಲ, ದೇವರ ಉದ್ದೇಶಗಳು, ದೇವರ ಚಿತ್ತ ನನ್ನಲ್ಲಿ ನಮ್ಮಲ್ಲಿ ನೆರವೇರುವಂಥ ಸ್ಥಿತಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ದೇವರ ಒಡೆತನ, ದೇವರ ಅಧಿಕಾರ ನಮ್ಮ ಜೀವಿತ ಯಾವಾಗಲೂ ನೆಲೆಗೊಳ್ಳುವಾಗ ದೇವರು
ಹೆಚ್ಚಿನ ಕಾರ್ಯವನ್ನು ತನ್ನ ಇಷ್ಟಾರ್ಥವನ್ನು ನಮ್ಮಲ್ಲಿ ನೆರವೇರಿಸುವಂಥ ದೇವರಾಗಿದ್ದಾನೆ, ಆತ ಜೀವಿಸುವಂಥ ದೇವರಾಗಿದ್ದಾನೆ. ದೇವರಿಗೆ ಬೇಕಾದದ್ದು ಪರಿಶುದ್ಧತೆ. ಪರಿಶುದ್ಧತೆ ಇಲ್ಲದೆ ಯಾರು ದೇವರು ಕಾಣುವ ಸಾಧ್ಯತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ದೇವರ ಮುಂದೆ ನಾನು ತಗ್ಗಿಸಿಕೊಂಡು ಸಮರ್ಪಿಸಿಕೊಳ್ಳುವಾಗ ನಿನ್ನ ಮೂಲಕವಾಗಿ ದೇವರು ಹೆಚ್ಚಿನ ಕಾರ್ಯವನ್ನು ಈ ವರ್ಷದಲ್ಲಿ ಮಾಡಲಿಕ್ಕಿದ್ದಾನೆ. ದೇವರು ನೀನು ಉಪಯೋಗಿಸಬೇಕೆಂಬುದಾಗಿರುವಾಗ ಎಷ್ಟರ ಮಟ್ಟಿಗೆ ನೀನು ಕರ್ತನಿಗೆ ಸಮರ್ಪಿಸಿಕೊಳ್ಬೇಕೆಂಬುದಾಗಿದ್ದಿ. ಈ ವರ್ಷ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ಹೆಚ್ಚಿನ ಆಶೀರ್ವಾದ ಮಾತ್ರವಲ್ಲ, ದೇವರು ತನ್ನ ಮಹಿಮೆಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನು ಬಲಪಡಿಸಿ ತನ್ನ ಮಹಿಮೆಗಾಗಿ ನಡೆಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆ. ದೇವರು ಈ ಮಾತುಗಳನ್ನು ಆಶೀರ್ವಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಈ ಶುದ್ಧೀಕರಣ ನಿಮ್ಮ ಶುದ್ಧಿ ಮಾಡಿಕೊಳ್ಳ್ರಿ. ಯಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳು ನಡೆಸ್ತಾನೆ ಅಂತ ಹೇಳುವಾಗ ಈ ದಿವಸದಲ್ಲಿ ನನ್ನ ಜೀವಿತ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ನಿನಗೆ ಸಮರ್ಪಿಸಿಕೊಂಡಂಥವರಾಗಿ ಪರಿಶುದ್ಧತ್ವದಲ್ಲಿ ನೆಲೆಗೊಂಡು ನಿನ್ನ ಮಯಪಡಿಸುವಂತೆ ಎಲ್ಲ ಸಮಯದಲ್ಲಿ ಕರ್ತನೆ ನಿನಗೆ ತಕ್ಕ ಹಾಗೆ ಜೀವಿಸುವಂತೆ ನಮ್ಮ ನಡೆಸು. ಕೇಳಿದಂಥ ಒಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ. ಆಮೇನ್.